ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಗೆಲ್ಲ ನಿಮ್ಗೆ ಆದ ಚಾನಲ್ ಟು ಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಈ ಚಾನಲಲ್ಲಿ ನಾವು ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಹಾಗೂ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಬಗ್ಗೆ ಡೈಲಿ ನಮ್ಮ ಅನಲೈಸಿಸ್ ಏನು ಅನ್ನೋದನ್ನ ತಿಳಿಸ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ 13 ಸೆಪ್ಟೆಂಬರ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಯಾವ ಲೆವೆಲ್ ಅಲ್ಲಿ ಕ್ಲೋಸ್ ಆಯ್ತು, ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಇನ್ಫ್ಲೇಷನ್ ರೇಟ್ ಏನು ಬರೋದಿದೆ, ಅದಾದ್ಮೇಲೆ 14 ಸೆಪ್ಟೆಂಬರ್ ಬುಧವಾರ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ್ದೆಲ್ಲ ಲೆವೆಲ್ ನೋಡ್ಬೋದು ಅಂತ ಚಾರ್ಟ್ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್. ಇವತ್ತು 13 ಸೆಪ್ಟೆಂಬರ್ ನಿಫ್ಟಿ 100+ ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗಿ ಅರೌಂಡ್ 70 ಪಾಯಿಂಟ್ಸ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ ಬಂದು 18,066 ಹತ್ರ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಹಾಗೂ ಬ್ಯಾಂಕ್ ನಿಫ್ಟಿ 200+ ಪಾಯಿಂಟ್ಸ್ ಅಷ್ಟು ಗ್ಯಾಪ್ ಅಪ್ ಆಗಿ, ಅಗೇನ್ ಬ್ಯಾಂಕ್ ನಿಫ್ಟಿ ಕೂಡ 200 ಪಾಯಿಂಟ್ಸ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 40,864 ಹತ್ರ ಕ್ಲೋಸ್ ಆಗಿದೆ. ನಾವೀಗ ನಿಫ್ಟಿ 1 ಅವರ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದೀವಿ. ಈಗ ನಿಫ್ಟಿ 4th April ರೆಸೆಷನ್ ಝೋನ್ ಅಲ್ಲಿ ಇದೆ ಫ್ರೆಂಡ್ಸ್, 18,077-80 ಹತ್ರ. ಇದು ಏನಾದ್ರೂ ಕ್ರಾಸ್ ಆಗಿ ಟ್ರೇಡ್ ಆಗಿ ಸ್ಟಾರ್ಟ್ ಆದ್ರೆ ಈ ಹೈವರಿಗೆ ಬರೋ ಚಾನ್ಸಸ್ ಇರುತ್ತೆ. ಇದು 18,300 ಹತ್ರ ಬರ್ತಾ ಇದೆ. ಈಗ ನಾನು ಇದನ್ನ 15 ಮಿನಿಟ್ಸ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಸೊ ಈಗ ನಾವು 15 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದೀವಿ. ಈ ಲಾಸ್ಟ್ 5 ಡೇಸ್ ಇಂದ ಏನು ಒಂದು ಬುಲ್ರನ್ ಇದೆ, ಇದು US ಇನ್ಫ್ಲೇಷನ್ ರೇಟ್ ಬಂದ್ಮೇಲೆ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಇವು ನಿಫ್ಟಿನಲ್ಲಿ ಬಿಲೋ 18,000 ಪುಟ್ ಸೈಡ್ ಅಲ್ಲಿ ಟ್ರೇಡ್ ಮಾಡ್ಬೋದು, ಅಲ್ಲಿಂದ 17,800 ವರೆಗೆ ಪುಟ್ ಅಲ್ಲಿ ಟ್ರೇಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಇದೀವಿ. ಇದನ್ನ ನಾನು 1 ಡೇನಲ್ಲಿ ಹಾಕಿ ತೋರಿಸ್ತೇನೆ. ಸೊ ಈಗ ಬ್ಯಾಂಕ್ ನಿಫ್ಟಿ 40,873 ಹತ್ರ ಏನು ಟ್ರೇಡ್ ಆಗ್ತಾ ಇದೆ. ಇದು ಏನಾದರೂ ಗ್ಯಾಪ್ ಅಪ್ ಓಪನ್ ಆಗಿ ಅಬೌವ್ 41,000 ಮೇಲೆ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಫ್ರೆಂಡ್ಸ್, 41,500 ಹಾಗೂ 600 ಫಸ್ಟ್ ಟಾರ್ಗೆಟ್ ಹಾಗೂ ಲೈಫ್ ಟೈಮ್ ಹೈ ಬುಧವಾರ ದಿನನೇ ನೋಡಬಹುದು ಫ್ರೆಂಡ್ಸ್. ಹಾಗೂ US ಇನ್ಫ್ಲೇಷನ್ ರೇಟ್ ಸಲುವಾಗಿ ವೇಟ್ ಮಾಡ್ತಾ ಇರೋರು ಏನಾದರೂ ಪ್ರಾಫಿಟ್ ಬುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಬ್ಯಾಂಕ್ ನಿಫ್ಟಿ ಬಿಲೋ 40,500 ಬುಧವಾರದ ದಿನ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ 40,000 ಇಂದ 40,100 ಫೈನಲ್ ಸಪೋರ್ಟ್ ಆಗಿ ಬರುತ್ತೆ. ನೀವು ಅಲ್ಲಿವರೆಗೆ ಪುಟ್ ಅಲ್ಲಿ ಟ್ರೇಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ರೀತಿ ನೀವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನ ಬುಧವಾರ 14 ಸೆಪ್ಟೆಂಬರ್ ಟ್ರೇಡ್ ಮಾಡ್ಬೋದು ಫ್ರೆಂಡ್ಸ್. ಇದ್ರ ಜೊತೆಗೆ ನಿಮ್ಗೆ ರೆಗ್ಯುಲರ್ ಮಾರ್ಕೆಟ್ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ಇಷ್ಟು ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you.